ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಗ್ರಾಮಗಳಲ್ಲಿ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ತಾಲೂಕಿನಲ್ಲಿ 3,000ಕ್ಕೂ ಹೆಚ್ಚು ಅರಣ್ಯ ಪ್ರದೇಶ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಾರಂಭಿಸಲಾಗಿದೆ. ಅರಣ್ಯ ಪ್ರದೇಶ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದ್ದು ರಾತ್ರಿ ಹಗಲು ಜೆಸಿಪಿ ಡೋರ್ಜರ್ ವಾಹನಗಳ ಸಮೇತ ಅರಣ್ಯ ಇಲಾಖೆ ಅಧಿಕಾರಿಗಳು ಆರ್ಭಟಿಸುತ್ತಿದ್ದಾರೆ. 1,600 ಎಕರೆಯಷ್ಟು ಪ್ರದೇಶದಲ್ಲಿನ ಒತ್ತುವರಿ ತೆರವಿಗೆ ಕಾರ್ಯಾಚರಣೆ ಆರಂಭಿಸಿದ ಜಿಲ್ಲಾ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳೆದ 5 ದಿನಗಳಿಂದ ಬರೋಬ್ಬರಿ 560 ಎಕರೆಯಷ್ಟು ಒತ್ತುವರಿ ತೆರವುಗೊಳಿಸಿ ಜಮೀನನ್ನು ವಶಕ್ಕೆ ಪಡೆದಿದ್ದಾರೆ. ಒತ್ತುವರಿ ಪ್ರದೇಶದಲ್ಲಿ 1,000 ಮಾವಿನ ಮರಗಳು, ಪೌಲ್ಟ್ರಿ ಹೌಸ್, ಕೃಷಿ ಹೊಂಡ, ಮನೆಗಳು, ಪಂಪ್ ಹೌಸ್ ಸೇರಿದಂತೆ ತೋಟದ ಮನೆಗಳು ಧ್ವಂಸವಾಗಿದೆ. ನಮ್ಮ ಜಮೀನಿಗೆ ಸರ್ಕಾರಿ ದಾಖಲೆ ಇದ್ದರೂ ಅರಣ್ಯ ಇಲಾಖೆ ದೌರ್ಜನ್ಯದಿಂದ ಆಸ್ತಿ ನಾಶ ಮಾಡಿದೆ, ಕಾನೂನು ಹೋರಾಟ ನಡೆಸುವುದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದರಖಾಸ್ತಲ್ಲಿ ಆಗಿ ಕೋಡಿಯಾಗಿ 40 ವರ್ಷ ಆಗಿದೆ. ಮರಗಳು ನೆಟ್ಟು ನಾವು 40 ವರ್ಷ ಆಗಿದೆ. ಇದರಲ್ಲಿ ಪಾಲಿ ಹೌಸ್ ಇದೆ, ಪ್ಯಾಕ್ ಹೌಸ್ ಇದೆ, ಕೋಳಿ ಫಾರ್ಮ್ ಕಟ್ತಾ ಇದ್ವಿ, ಆ ಕೋಳಿ ಕೃಷಿ ಹೊಂಡ ಇದೆ, ಎಲ್ಲವನ್ನು ಧ್ವಂಸ ಮಾಡಿದ್ದಾರೆ. 40 ವರ್ಷದ ಮರಗಳನ್ನು ಧ್ವಂಸ ಮಾಡಿದ್ದಾರೆ. ಯಾಕೆ ಫಾರೆಸ್ಟಲ್ಲಿ ಮರಗಳಿರಬಾರ್ದ, ಮಾವಿನ ಗಿಡಗಳಿರಬಾರ್ದ, ಶ್ರೀಗಂಧ ಗಿಡಗಳಿರಬಾರ್ದ, ಬೇವಿನ ಗಿಡಗಳಿರಬಾರ್ದ, ಎಲ್ಲವನ್ನು ಕಿತ್ತಾಕಿದ್ದಾರೆ. ಒಂದು ಇದು ಫಾರೆಸ್ಟ್ ಲ್ಯಾಂಡ್ ಅಂತ ನಮಗೆ ಏನು ಇಂಟಿಮೇಷನ್, ಯಾರು ರೈತರಿಗೂ 99% ರೈತರಿಗೆ ಯಾರಿಗೂ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಡ್ದಿರನೇ ಏನು ಮಾಡ್ದಿರನೇ ಯಾವ ಇದು ಇಲ್ಲ. ರಾತ್ರಿ 1 ಗಂಟೆಗೆ ಬಂದು ದೌರ್ಜನ್ಯವಾಗಿ ಮರಗಳನ್ನು ಕಡ್ದಾಕಿದ್ದಾರೆ. ರಾತ್ರಿ ಹೊತ್ತು ಮಾಡಿರೋ ಕಾರ್ಯಾಚರಣೆ ಇದು, ಬೆಳಗ್ಗೆ ಹೊತ್ತು ಮಾಡಿಲ್ಲ. ನಮಗೆ ಇಂಟಿಮೇಷನೇ ಇಲ್ಲ ಹಿಂಗೆ ಬಂದು ಕಡಿತಾರೆ ಅನ್ನೋದು. ಅಲ್ಲ, ಅವ್ರ ಜಾಗ ಆಗಿದ್ರೆ ಅವ್ರು ಮಾಡ್ಕೊಳ್ಳಿ, ನಮಗೂ ಯಾವುದೂ ಅಬ್ಜೆಕ್ಷನ್ ಇಲ್ಲ. ಇದು ನಮ್ಮ ಜಾಗ ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದ್ದಾವೆ. ಅವ್ರು ಹೇಳ್ತಾರೆ ನಮ್ಮ ಹತ್ರ ದಾಖಲಾತಿ, ನಮ್ಮ ಹತ್ರನೂ ದಾಖಲಾತಿ. ಹೈಕೋರ್ಟಲ್ಲಿ ಶ್ರೀನಿವಾಸಪುರ ಕೋರ್ಟಿಂದ ಕೋಲಾರ ಕೋರ್ಟು, ಹೈಕೋರ್ಟು, ಎಲ್ಲ ಕೋರ್ಟಲ್ಲೂ ನಮಗೆ ಆಗಿರೋದು. ಎಲ್ಲೋ ಅವರು ಫಾರೆಸ್ಟ್ ಲ್ಯಾಂಡ್ ಅಂತ ಪ್ರೂವ್ ಮಾಡ್ಕೊಂಡಿಲ್ಲ. ಪೋಡಿ ಆಗಿ 40 ವರ್ಷ ಆಗಿದೆ ಸರ್. ಅರಣ್ಯ ಭವನಲ್ಲಿ ಕನ್ಸರ್ವೇಟಿವ್ ಫಾರೆಸ್ಟಲ್ಲಿ ಕೂಡ ಅವರು ಪ್ರೂವ್ ಮಾಡ್ಕೊಂಡಿದ್ದಕ್ಕೆ ಜಾಯಿಂಟ್ ಸರ್ವೆ ಮಾಡಿ ಅಂತ ಕೂಡ ಇದು ವಿತಿನ್ 4 ಮಂತ್ಸ್ ಜಾಯಿಂಟ್ ಸರ್ವೆ ಮಾಡಿ ಅಂತ ಕೂಡ ಕೊಟ್ಟಿದ್ದಾರೆ 2007ನಲ್ಲಿ. ಇವಾಗವರೆಗೂ ಜಾಯಿಂಟ್ ಸರ್ವೆ ಮಾಡಿಲ್ಲ. ರಾತ್ರಿ ರಾತ್ರಿ ಬಂದು ಕಡ್ದಾಕೋದು ಮರ, 40 ವರ್ಷ ಮರ ಕಿತ್ತಾಗಬೇಕು ಅಂದರೆ ಏನು, ರೋಡಲ್ಲಿರೋ ಮರ ಕೇಳೋದೇ ತಪ್ಪಲ್ಲ ಸರ್. ಅದಂಗೆ ಮಿನಿಮಮ್ 30,000 ಮರಗಳನ್ನು ಕಡ್ದಿದ್ದಾರೆ. ಪರಿಸರವಾದಿಗಳು ಏನು ಮಾಡ್ತಾಯಿದ್ದಾರೆ ಈ ಸ್ಟೇಟಲ್ಲಿ, ಯಾರನ್ನು ಇದಾರ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ನಮಗೆ.